ವೀಕ್ಷಕರೇ ಇವಾಗ ಒಂದು ಪ್ರಯೋಗ ಮಾಡ್ತಾ ಇದ್ದೀನಿ ಸರ್ ಸ್ಟ್ರಾಂಗ್ ಅಂತ ಹೇಳ್ತಾ ಇದ್ರೆ ಆಗ್ಬೋದ್ ವಾಕ್ ಮಾಡಬಹುದು ಈಸಿಲಿ ವಾಕ್ ಇದ್ದಾರೆ ಅದಕ್ಕೆ ಫ್ರೇಮ್ ವರ್ಕ್ ತುಂಬಾ ಸ್ಟ್ರಾಂಗ್ ಆಗ್ಬೇಕಾಗುತ್ತೆ ಇದಕ್ಕೆ ಬಂದು ತ್ರೀ ಪಾಯಿಂಟ್ ಆಫ್ಟರ್ ಸಾಕಾಗುತ್ತೆಂಟ್ ಹಾಫ್ ಸೈಸ್ ಮೇಲೆ ತೋರಿಸಿ ಆಕ್ಚುಲಿ ಅವ್ರು ಏನ್ ಹೇಳ್ತಿದ್ರು ಅಂತಂದ್ರೆ ಆ ಫ್ರೇಮಿಂಗು ಸ್ವಲ್ಪ ಲೆಸ್ ಇದ್ರೆ ಫ್ರೇಮಿಂಗ್ ಅಲ್ಲಿ ಕಾಸ್ಟ್ ನಮ್ಗೆ ತುಂಬಾ ಕಡಿಮೆ ಬರುತ್ತೆ ಫ್ರೇಮ್ ಅಲ್ಲಿ ಕಾಸ್ಟ್ ತುಂಬಾ ಕಡಿಮೆ ಬರುತ್ತೆ ನಡಿಗರಿಗೆ ನಮಸ್ತೆ ನಾನು ನಾನಿ ಕನ್ನಡ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ ಕನ್ಸ್ಟ್ರಕ್ಷನ್ ಅನ್ನೋಕ್ಕಿಂತ ಇದನ್ನ ಒಂದು ರೂಪಿಂಗ್ ಇನ್ಫಾರ್ಮೇಶನ್ ಅಂತ ಕೂಡ ಹೇಳಬಹುದು ನೋಡಿ ಹಿಂದ್ಗಡೆ ಒಂದು ರೂಪಿಂಗ್ ನಡೀತಾ ಇದೆ ಇದೊಂದು ಕಮರ್ಷಿಯಲ್ ಪ್ರಾಪರ್ಟಿ ಇಲ್ಲಿ ರೂಪಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅಂಡ್ ಇಲ್ಲಿ ರೂಪಿಂಗ್ ಮಾಡ್ತಾ ಇರುವಂತಹ ಪ್ರಾಡಕ್ಟ್ ಬಂದ್ಬಿಟ್ಟು ಡಾಕ್ಟೈಲ್ ಇನ್ನೂವರೆಗೆ ನೀವು ಕೇಳಿರಲ್ಲ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ನಿಮಗೆ ಇಂಟ್ರೊಡ್ಯುಷನ್ ಮಾಡ್ಕೊಡ್ತಾ ಇದೀನಿ ಅಂತ ಹೇಳ್ಬೋದು ಸೊ ಇದನ್ನ ಡಾಕ್ಟೈಲ್ ಅಂತ ಹೇಳ್ತಾರೆ ಇಡೀ ಕರ್ನಾಟಕದಲ್ಲಿ ಇಡೀ ಯೂಟ್ಯೂಬಲ್ಲಿ ಅಲ್ಲಿ ಪ್ರಪ್ರಥಮ ಬಾರಿಗೆ ಇದನ್ನ ಪರಿಚಯ ಮಾಡ್ಕೊಡ್ತಿದ್ದೀವಿ ಅಂತ ಹೇಳ್ಬೋದು ಇದೊಂದು ಸ್ಟೋನ್ ಕೋಟೆಡ್ ಟೈಲ್ಸ್ ಅಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಪೈಝಲ್ ಕುಡ್ಕಿ ಅವರು ಬರ್ತಾ ಇದಾರೆ ಕರೇಣ ಸರ್ನ ಹೆಚ್ಚಿನ ವಿಚಾರ ತಿಳ್ಕೊಳ್ಳೋಣ ನಮಸ್ತೆ ಸರ್ ನಮಸ್ತೆ ಸರ್ ಚೆನ್ನಾಗಿದ್ದೀರಾ ಫಸ್ಟ್ ಆಫ್ ಆಲ್ ಕಂಪನಿಯ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಅನ್ನ ಕೊಡಿ ಸರ್ ಓಕೆ ನಾವು ಇದು ರೂಫಿಂಗ್ ಇದರಲ್ಲಿ ಫೋರ್ಟೀನ್ ಇಯರ್ಸ್ ಆಗಿಬಿಟ್ಟು ಕೇರಳ ಬೇಸ್ಡ್ ಮಾಡ್ಬಿಟ್ಟು ಅಲ್ಲಿ ಆಫೀಸ್ ಇದೆ ಕೇರಳ ಬೇಸ್ಡ್ ಕೇರಳ ಬೇಸ್ಡ್ ಫೋರ್ಟೀನ್ ಇಯರ್ಸ್ ಇಂದ ಫೋರ್ಟೀನ್ ಇಯರ್ಸ್ ಇಂದ ಇದೆ ರೂಫಿಂಗ್ ಅಲ್ಲಿ ರೂಫಿಂಗ್ ಅಲ್ಲಿ ರೂಫಿಂಗ್ ಸೇಮ್ ಫೀಲ್ಡ್ ಅಲ್ಲಿ ಓಕೆ ಬಟ್ ಇವಾಗ ನಾವು ಆಲ್ ಓವರ್ ಇಂಡಿಯಾ ಮಾಡ್ತಾ ಇದ್ದಾರೆ ಕರ್ನಾಟಕ ಫುಲ್ ಆಲ್ ಕರ್ನಾಟಕ ಓಲ್ ಓವರ್ ಕರ್ನಾಟಕ ಇವಾಗ ರೀಸೆಂಟ್ಲಿ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದೆ ಡೀಲರ್ಶಿಪ್ ಎಲ್ಲ ಇದೆಯಾ ಡೀಲರ್ಶಿಪ್ ಇವಾಗ ಆಗ್ತಾ ಇದ್ದಾರೆ ಆಗ್ತಾ ಇದ್ದಾರೆ ಎಲ್ಲ ಏರಿಯಾದಲ್ಲೂ ಆಗ್ತಾ ಇದ್ದಾರೆ ಓಕೆ ಕನ್ನಡ ಹೆಂಗೆ ಕಲ್ತ್ಕೊಂಡ್ರಿ ನೀವು ಕನ್ನಡ ಇಲ್ಲಿ ಇತ್ತು ಒಂದು 4 5 ಇಯರ್ಸ್ ಇಲ್ಲಿ ಕನ್ನಡದಲ್ಲಿ ಇತ್ತು ಇಲ್ಲ ಇದ್ದರ ಇಲ್ಲ ಇದ್ದರು ಓಕೆ ಬೆಂಗಳೂರು ಇಲ್ಲಿ ಇದ್ದರು ಅದಕ್ಕೆ ಕನ್ನಡ ಕಲ್ತ್ಕೊಂಡ್ರಿ ಕನ್ನಡ ಕಲ್ತ್ಕೊಂಡ್ರಿ ಪರವಾಗಿಲ್ಲ ಕೇರಳದಿಂದ ಬಂದ್ರೂ ಕೂಡ ನಮ್ಮ ಫೈಜಲ್ ಸರ್ ಕನ್ನಡ ಮಾತಾಡ್ತಾ ಇದಾರೆ ತುಂಬಾ ಒಳ್ಳೇದು ಅಂತ ಹೇಳ್ಬೋದು ಇವ್ರಿಗೋಸ್ಕರ ಒಂದು ಲೈಕ್ ಕೊಡ್ಲೇಬೇಕು ನೀವು ಅಂಡ್ ಇವಾಗ ಇವರು ನಮಗೆ ಪ್ರೆಸೆಂಟ್ ಮಾಡ್ತಾ ಇರುವಂತದ್ದು ಡಾಕ್ಟೈಲ್ ಸರ್ ಈ ಪ್ರಾಡಕ್ಟ್ ಬಗ್ಗೆ ಹೇಳಿ ನಮ್ಗೆ ಏನಿದೆ ಡಾಕ್ಟೈಲ್ ಅಂತ ಇದು ಬಂದು ಆಕ್ಚುಲಿ ಸ್ಟೋನ್ ಕೋಟೆಡ್ ರೂಫ್ ಟೈಲ್ ಸ್ಟೋನ್ ಸ್ಟೋನ್ ಬೇಸ್ಡ್ ಮೆಟಲ್ ಬೇಸ್ಡ್ ಸ್ಟೋನ್ ಕೋಟೆಡ್ ರೂಫ್ ಟೈಲ್ ಸೊ ಮೆಟಲ್ ಬೇಸ್ ಇದೆ ಮೆಟಲ್ ಬೇಸ್ ಇದೆ ಮೇಲ್ಗಡೆ ಸ್ಟೋನ್ ಮೇಲ್ಗಡೆ ನ್ಯಾಚುರಲ್ ಸ್ಟೋನ್ ಕೋಟ್ ಮಾಡ್ಬಿಟ್ಟು ಬರೋದು ಬರುವತ್ತು ತೋರಿಸ್ಬಿಡೋಣ ಆಕ್ಚುಲಿ ಇದು ಇಟ್ಕೊಳ್ಳಿ ಸೊ ವೀಕ್ಷಕರೇ ನೋಡಿ ಇಲ್ಲಿ ಅಕ್ಕ ಪಕ್ಕದಲ್ಲಿ ತೋರಿಸ್ತಾ ಇದ್ದೀವಿ ಸೊ ಬೇಸ್ ಬಂದ್ಬಿಟ್ಟು ನಿಮಗೆ ಮೆಟಲ್ ಬರುತ್ತೆ ಇದು ಏನು ಮೆಟಲ್ ಇದೆ ಇದು ಜಿಂಗ್ ಅಲು ಜಿಂಗ್ ಬಟ್ ಜಿಂಗ್ ಪ್ಲಸ್ ಅಲ್ಯೂಮಿನಿಯಂ ಜಿಂಕ್ ಪ್ಲಸ್ ಅಲ್ಯೂಮಿನಿಯಂ ಅಲ್ಯೂಮಿನಿಯಂ ಜಿಂಗ್ ಅಲ್ಯೂಮ್ ಮೇಲ್ಗಡೆ ಏನಿದೆ ಮೇಲ್ಗಡೆ ಇದು ಸ್ಟೋನ್ ಕೋಟೆಡ್ ಸ್ಟೋನ್ ಕೋಟೆಡ್ ಅದೇ ಈ ಕೋಟಿಂಗ್ ಹೋಗಲ್ವಾ ಇಲ್ಲ ಇದು ಕೋಟಿಂಗ್ ಹೋಗೋದಿಲ್ಲ ಯಾಕಂದ್ರೆ ಇದು ಅಷ್ಟು ಸ್ಟ್ರಾಂಗ್ ಆಗಿ ಗಮ್ನಲ್ಲಿ ಬರೋದು ಬರೋದು ಹಾ ಲಾಂಗ್ ಲೈಫ್ ಇರುತ್ತೆ ಲಾಂಗ್ ಲೈಫ್ ತರ್ಟಿ ಇಯರ್ಸ್ ಆದ್ಮೇಲೆ ಸ್ಟೋನ್ ಏನು ಹೋಗೋದಿಲ್ಲ ತರ್ಟಿ ತರ್ಟಿ ಇಯರ್ಸ್ ಮೇಲೆ ಸ್ಟೋನ್ ಇರುತ್ತೆ ಇರುತ್ತೆ ವಾರಂಟಿ ಫಿಫ್ಟಿ ಇಯರ್ಸ್ ಇದೆ ವರ್ಷ ವರ್ಷ ನೀವು ಆಲ್ರೆಡಿ ಮೇಲೆ ನೋಡಿರ್ತೀರ ಐವತ್ತು ವರ್ಷ ಇನ್ನುವರೆಗೆ ಯಾವುದೇ ಕಂಪನಿ ರೂಪಿಂಗ್ ಕೂಡ ಫಿಫ್ಟಿ ಇಯರ್ಸ್ ಕೊಟ್ಟಿಲ್ಲ ಇಂಡಿಯಾದಲ್ಲಿ ಫಸ್ಟ್ ಅಂತ ಹೇಳ್ತಾರೆ ಕಂಪನಿ ಕಡೆಯಿಂದ ವಾರಂಟಿ ಲೈಫ್ ಎಷ್ಟಬಹುದು ಹಂಡ್ರೆಡ್ ಇಯರ್ಸ್ ಇನ್ನೊಂದು ಮೆಟಲ್ ಆಗಿರೋದ್ರಿಂದ ಹೇಳ್ತೀನಿ ಆಗಿರೋದ್ರಿಂದ ಹಂಡ್ರೆಡ್ ಇಯರ್ಸ್ ಅಂತೂ ಗ್ಯಾರಂಟಿ ಬರೋದಿಲ್ಲ ಅಂತ ವೀಕ್ಷಕರೇ ಹೇಳ್ಬಹುದು ಇವಾಗ ಒಂದು ಕ್ವಶನ್ ಇದೆ ನಂದು ನಾವು ಈ ಟೈಲ್ಸ್ ಅನ್ನ ಯಾಕೆ ಚೂಸ್ ಮಾಡ್ಬೇಕು ನೋಡಿ ಆಲ್ರೆಡಿ ಮಂಗ್ಳೂರ್ ಹಂಚಿದೆ ಬೇರೆ ಬೇರೆ ರೀತಿ ರೂಫಿಂಗ್ ಇದೆ ಮೆಟಲ್ ರೂಪಿಂಗ್ ಬಿ ವಿ ರೂಪಿಂಗ್ ತುಂಬಾ ಇದೆ ಹೌದು ವೈ ಇಂಡಸ್ಟ್ರಿಯಲ್ಲಿ ತುಂಬಾ ಮೆಟೀರಿಯಲ್ಸ್ ಇದೆ ಈಗ ಅದರಲ್ಲಿ ಇದ್ರದ್ದು ಮೇನ್ ಅಡ್ವಾಂಟೇಜ್ ಇದು ಲೈಟ್ ವೈಟ್ ಲೈಟ್ ಲೈಟ್ ವೈಟ್ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಲೀಕ್ ಪ್ರೂಫ್ ಕೂಡ ಲೀಕ್ ಬರೋದಿಲ್ಲ ಮಳೆಯಲ್ಲಿ ಬರೋದಿಲ್ಲ ವೆರಿ ಸ್ಟ್ರಾಂಗ್ ಸ್ಟ್ರಾಂಗ್ ಇರುತ್ತೆ ವೆರಿ ಸ್ಟ್ರಾಂಗ್ ಲೈಟ್ ವೇಟ್ ಆದ್ರೂ ಸ್ಟ್ರಾಂಗ್ ಇರುತ್ತೆ ಸ್ಟ್ರಾಂಗ್ ಇರುತ್ತೆ ವೆರಿ ಸ್ಟ್ರಾಂಗ್ ಇದು ಇದು ಕೋಕೋನಟ್ ಬಿದ್ರೆ ಏನು ಏನು ಆಗೋದಿಲ್ಲ ನಾವು ವಾಕ್ ಮಾಡಬಹುದು ವಾಕ್ ಮಾಡಬಹುದು ಈಸಲಿ ವಾಕ್ ಮಾಡ ಅದರ ಮೇಲೆ ವಾಕ್ ಮಾಡ ವಾಕ್ ಮಾಡಬಹುದು ಅಲ್ಲಿ ಮಾಡ್ತಾ ಇದ್ದಾರೆ ಹೌದು ಹೌದು ಅಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿ ನೋಡಿ ಇದ್ಗಳೇ ಮಾಡ್ತಾ ಇದ್ದಾರೆ ಅಂಡ್ ನಾನು ಕೂಡ ಇದರ ಮೇಲೆ ವಾಕ್ ಮಾಡ್ತೀನಿ ಅಂಡ್ ಕ್ಲೀನಿಂಗ್ ಎಲ್ಲ ಈಸಿ ಕ್ಲೀನಿಂಗ್ ಈಜಿ ಆಗುತ್ತೆ ಇದರ ಮೇಲೆ ಒಂದು ಅಕ್ರಲಿಕ್ ಕೋಟಿಂಗ್ ಇದೆ ऑलरेडी ಸರಿ ಅದರಲ್ಲಿ ಒಂದು ಮಳೆ ಬಂದ್ರೇನೇ ಇದು ಫುಲ್ ಕ್ಲೀನ್ ಆಗುತ್ತೆ ಆಟೋಮೆಟಿಕ್ ಆಟೋಮೆಟಿಕ್ ಕ್ಲೀನ್ ಆಗುತ್ತೆ ಮಳೆ ಬಂದ್ರೆ ಒಂದು ಎರಡು ಮಳೆ ಬಂದ್ರೆ ಇದು ಫುಲ್ ಕ್ಲೀನ್ ಆಗುತ್ತೆ ಮತ್ತೆ ಹೀಟ್ ಕಡಿಮೆ ಸೆರಾಮಿಕ್ ಟೈಲ್ಗೆ ಹೀಟ್ ತುಂಬಾ ಕಡಿಮೆ ಇಲ್ಲ ಅದಕ್ಕೆ ಪ್ರಾಡಕ್ಟ್ ಮೈನ್ ಅಡ್ವಾಂಟೇಜ್ ಇದು ನೋಡೋದಕ್ಕೆ ಇಷ್ಟು ಬ್ಯೂಟಿಫುಲ್ ಆಗ ಪ್ರಾಡಕ್ಟ್ ಇಂಡಿಯಾದಲ್ಲಿ ಗ್ಯಾರಂಟಿ ಸರಿಯಾಗಿ ಹೇಳಿದ್ರು ಈ ರೀತಿ ಲುಕ್ ಕೊಡುವಂತದ್ದು ಐವತ್ತು ವರ್ಷ ವಾರಂಟಿ ಕೊಡುವಂಥದ್ದು ಇಡೀ ಇಂಡಿಯಾದಲ್ಲಿ ಯಾವ್ದು ಪ್ರಾಡಕ್ಟ್ ಇಲ್ಲ ಯಾವ್ದು ಇಲ್ಲ ಡಾಕ್ಟೈಲ್ ಓನ್ಲಿ ಡಾಕ್ಟೈಲ್ ಓನ್ಲಿ ಓಕೆ ಗ್ಯಾರಂಟಿ ಸರ್ ಇದರಲ್ಲಿ ಎಷ್ಟು ಕಲರ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ ಇದರಲ್ಲಿ ನಮಗೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಕಲರ್ಸ್ ಇದೆ ಟ್ವೆಂಟಿ ಇದೆ ಆಮೇಲೆ ಎಕ್ಸ್ಪ್ಲೈನ್ ಮಾಡೋಣ ಎರಡು ಪ್ರೊಫೈಲ್ ನಲ್ಲಿ ಬರ್ತಾ ಇದೆ ಇದು ಇದು ರಾಯಲ್ ಪ್ರೊಫೈಲ್ ಮತ್ತೆ ಒಂದು ಶೇಕ್ ಪ್ರೊಫೈಲ್ ಕೂಡ ಇದೆ ಟೋಟಲ್ ಅವರು ಫಿಫ್ಟೀನ್ ಟು ಟ್ವೆಂಟಿ ಕಲರ್ಸ್ ಟ್ವೆಂಟಿ ಕಲರ್ಸ್ ಅಲ್ಲಿ ಬರುತ್ತೆ ಹೌದು ಓಕೆ ಆಮೇಲೆ ಇದು ಮೆಟಲ್ ಅಲ್ವಾ ಮೆಟಲ್ ಇದಕ್ಕೆ ರಸ್ಟ್ ಎಲ್ಲ ಏನು ಬರಲ್ಲ ಇಲ್ಲ ಅದಕ್ಕೆ ಇದು ಜಿಂಗ್ಯಾಲೂಮ್ ಕೋಟಿಂಗ್ ನಲ್ಲಿ ಬರೋದು ಜಿಂಗ್ಯಾಲೂಮ್ ಜಿಂಗ್ಯಾಲೂಮ್ ಅದನ್ನಲ್ಲಿ ನಾವು ಈ ಸಿ ಬೀಚ್ ಸೈಡ್ ಯಾವುದು ಪ್ರಾಜೆಕ್ಟ್ ಮಾಡಿದ್ರೆ ಏನು ಇದು ಬರೋದಿಲ್ಲ ತೊಂದರೆ ಇಲ್ಲ 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 ನಾವು ತುಂಬಾ ಪ್ರಾಜೆಕ್ಟ್ ಮಾಡಿದೆ ಕೋಸ್ಟಲ್ ಏರಿಯಾ ಹೌದು ಕೋಸ್ಟಲ್ ಏರಿಯಾದಲ್ಲಿ ಮಾಡಬಹುದು ಮಾಡಬಹುದು ನಾವು ಹ್ಯುಮಿಡಿಟಿ ಇದ್ರು ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಏನು ಬರೋದಿಲ್ಲ ಓಕೆ ಅಷ್ಟು ಬರೋದಿಲ್ಲ ಓಕೆ ಸೊ ವೀಕ್ಷಕರೇ ಒಂದು ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬಹುದು ಅಂಡ್ ಜೊತೆಯಲ್ಲಿ ಇದು ಇನ್ನೊಂದು ಇನ್ಸ್ಟಾಲೇಷನ್ ಟೈಮ್ ತಗೊಳತ್ತೆ ಈಸಿ ಇನ್ಸ್ಟಾಲೇಷನ್ ವೆರಿ ಈಸಿ ಇನ್ಸ್ಟಾಲೇಷನ್ ಮಾಡಬಹುದು ಯಾಕಂದ್ರೆ ಒಂದು ಥೌಸಂಡ್ ಸ್ಕ್ವೇರ್ ಫೀಟ್ ಇದ್ರೆ ಮ್ಯಾಕ್ಸಿಮಮ್ ತ್ರೀ ಟು ಫೋರ್ ಡೇಸ್ನಲ್ಲಿ ಫ್ರೇಮ್ ವರ್ಕು ಟೈಲ್ ಇನ್ಸ್ಟಾಲೇಷನ್ ಫುಲ್ ಆಗುತ್ತೆ ಈ ತರ ಫುಲ್ ಎವ್ರಿಥಿಂಗ್ ಥೌಸಂಡ್ ಸ್ಕ್ವೇರ್ ಫೀಟ್ ನಲ್ಲಿ ಎವ್ರಿಥಿಂಗ್ ಫೋರ್ ಡೇಸ್ ಅಲ್ಲಿ ಫೋರ್ ಡೇಸ್ ಅಲ್ಲಿ ಆಗುತ್ತೆ ಫಿನಿಶ್ ಆಗುತ್ತೆ ಮ್ಯಾಕ್ಸಿಮಮ್ ಫೋರ್ ಡೇಸ್ ಮ್ಯಾಕ್ಸಿಮಮ್ ಫೋರ್ ಡೇಸ್ ಹೌದು ಮುಗಿಸ್ಬಿಡ್ಬೋದು ಮುಗಿಸ್ಬಿಡ್ಬೋದು ಸೂಪರ್ ಆಗಿ ಹೇಳಿದ್ರೆ ಒಂದು ಒಳ್ಳೆ ಪ್ರಾಡಕ್ಟ್ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಫೀಲ್ ಕೂಡ ತುಂಬಾ ಸಕದಾಗಿರುತ್ತೆ ಅಂತ ಹೇಳ್ಬೋದು ಯಾರಾದ್ರೂ ಬೇಕಾದ್ರೆ ಇದನ್ನ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಮನೇಲೂ ಕೂಡ ನೋಡಕ್ ಸೂಪರ್ ಆಗಿರುತ್ತೆ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಂತ ಹೇಳ್ಬಿಟ್ಟು ಸರ್ ಈ ಏರಿಯಾ ಇದು ಆಕ್ಚುಲಿ ನಾವಿರುವಂತದ್ದು ಯಲಾಂಕದಲ್ಲಿ ಯಲಾಂಕದಲ್ಲಿ ಇದೇವ್ ಯಲಾಂಗ ಓಕೆ ಸೊ ಅಲ್ಲಿ ಏನ್ ಮಾಡ್ತಾ ಇದೀರಾ ಅದು ಇದು ಒಂದು ಕನ್ವೆನ್ಷನ್ ಸೆಂಟ್ರು ಇದು ಮೈನ್ ಇದು ನಾವು ಇದು ಕೊಡೋದು ರೂಫಿಂಗ್ ನಲ್ಲಿ ಹೋಮ್ ಅಂಡ್ ಕನ್ವೆನ್ಷನ್ ಸೆಂಟರ್ ಅಂಡ್ ಎಲ್ಲಾ ಕಮರ್ಷಿಯಲ್ ಕಮರ್ಷಿಯಲ್ ಅಂಡ್ ಡೊಮೆಸ್ಟಿಕ್ ಡೊಮೆಸ್ಟಿಕ್ ಎಲ್ಲಾ ಎಲ್ಲಾ ಯೂಸ್ ಮಾಡ್ತೀವಿ ಯೂಸ್ ಗೆ ಆಗುತ್ತೆ ಅಂತ ಹೇಳಬಹುದು ಸೋ ಈ ಕಡೆನೂ ಅದನ್ನೇ ಮಾಡ್ತಾ ಇದ್ದೀರಾ ಸೊ ವೀಕ್ಷಕ್ರೆ ಅಲ್ಲಿ ಕೆಲಸ ಸ್ಟಾರ್ಟ್ ಆಗಿದೆ ಒಂದ್ ಕೆಲ್ಸ ಮಾಡೋಣ ಇದು ಯಾವ ರೀತಿ ವರ್ಕ್ ಆಗುತ್ತೆ ಯಾವ ಯಾವ ವೆರೈಟಿ ಇದೆ ಪ್ರತಿಯೊಂದನ್ನು ಕೂಡ ಸರ್ ಜೊತೆ ವಾಕ್ ಮಾಡ್ಬಿಟ್ಟು ತೋರ್ಸ್ಕೊಡಣ ನಾನ್ ನಿಮ್ಗೆ ಇದು ಹೆಂಗ್ ವರ್ಕ್ ಆಗುತ್ತೆ ಏನ್ ಕೈ ಸ್ಟ್ರಾಂಗ್ ಹೆಂಗಿದೆ ಅನ್ನೋದನ್ನ ಸರ್ ಸರ್ ಸೊ ವೀಕ್ಷಕ್ರೆ ಇವಾಗ ಪ್ರಾಡಕ್ಟ್ ಡೀಟೇಲ್ಸ್ ಕೊಡುವ ಸಮಯ ನೋಡಿ ಡಾಕ್ಟೈಲ್ ರೂಪಿಂಗ್ ಸಿಸ್ಟಮ್ ಕಂಪ್ಲೀಟ್ ಬ್ರೋಶರ್ಸ್ ಇರುತ್ತೆ ಕಂಪ್ಲೀಟ್ ಎಲ್ಲ ಏನೇನು ಮ್ಯಾಟರ್ ಇದೆ ಸೊ ಯಾವ್ಯಾವ ರೀತಿ ನಿಮಗೆ ಸ್ಟ್ರಕ್ಚರ್ ಸಿಗುತ್ತೆ ಯಾವ್ಯಾವ ರೀತಿ ಕಲರ್ ಸಿಗುತ್ತೆ ಪ್ರತಿಯೊಂದು ಕೂಡ ಇದರಲ್ಲಿ ಡೀಟೇಲ್ಸ್ ಇರುತ್ತೆ ಅಂತ ಹೇಳ್ಬೋದು ಫಸ್ಟ್ ಬರೋದು ಇಲ್ಲಿ ನೀವು ಆಗ್ತಾ ಇರೋದು ಈ ಈ ತರ ಇದು ಸಿಂಗಲ್ ಕಲರ್ ಹಾ ನಮ್ಗೂ ಡಬಲ್ ಶೇಡ್ ಬರೋದು ಬರ್ತಾ ಇದಾರೆ ಹಾ ಹಾ ಹಾ

ಫುಲ್ ಟೈಲ್ ಫುಲ್ ಟೈಲ್ ಸೊ ವೀಕ್ಷಕರ ಒಂದು ಫುಲ್ ಟೈಲ್ ಆರ್ ಸ್ವಾರ್ ಫೀಟ್ ಬರುತ್ತೆ ಸಿಕ್ಸ್ವೇರ್ ಫೀಟ್ ಬರುತ್ತೆ ಅಂತ ಹೇಳ್ಬೋದು ಸ್ವಲ್ಪ ಹತ್ರ ಬನ್ನಿ ಕೋಟಿಂಗ್ ತೋರಿಸ್ಬೇಕು ನಾನು ನಿಮಗೆ ಫುಲ್ ಬನ್ನಿ ಇಲ್ಲಿ ಸ್ವಲ್ಪ ಇಲ್ಲಿ ಹತ್ರ ನೋಡಿ ಇಲ್ಲಿ ಇವೆಲ್ಲ ಸ್ಟೋನ್ ಸ್ಟೋನ್ಸ್ ಕಂಪ್ಲೀಟ್ ಸ್ಟೋನ್ ಕೋಟಿಂಗ್ ಇರುತ್ತೆ ಅಂಡ್ ಇದ್ರ ಹಿಂದ್ಗಡೆ ನೋಡಿ ನೋಡಿ ಜಿಂಗ್ ಆಲ್ಯೂಮ್ ಜಿಂಕ್ ಆಲ್ಯೂಮ್ ಅಲ್ವಾ ಹೌದು ಓಕೆ ಸೊ ಬೇಸಿಕಲಿ ಇದು ಇದು ಒಂದು ಪ್ಯಾಟರ್ನ್ ಆಯ್ತು ಇದು ಬಿಟ್ರೆ ಇಲ್ಲೊಂದಿದೆ ಇದೇನ್ ಸರ್ ಇದೆ ಇದು ರಿಡ್ಜ್ ರಿಡ್ಜ್ ಬಂದ್ ರಿಡ್ಜ್ ಹೌದು ಹೌದು ಮೇಲ್ಗಡೆ ಕವರಿಂಗ್ ಮಾಡೋನಲ್ಲಿ ಹಾ ಇಲ್ಲಿ ಇಲ್ಬನಿ ಇಲ್ಲಿ ಇದನ್ನ ಗಟರ್ ಅಂತ ಗಟರ್ ಅಂತ ಕೂಡ ಕರಿ ಗಟರ್ ವಾಟರ್ ಗಟರ್ ಅಲ್ಲ ಗಟರ್ ಅಲ್ಲ ಬಟ್ ರಿವರ್ ರಿಡ್ಜ್ ರಿಡ್ಜ್ ಓಕೆ 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 ಸರಿ ಗಟರ್ ಅಲ್ಲ ರಿಡ್ಜ್ ಇದೆ ಆ್ಯಕ್ಚುಲಿ ಈ ಥರ ಗಟರ್ ಅಂದ್ರೆ ಹಿಂಗ್ ಬರುತ್ತೆ ಇದು ಹಿಂಗ್ ಬರುತ್ತೆ ನೋಡಿ ಈ ತರ ಈ ತರ ಆಕ್ಸೆಸರೀಸ್ ರಿಡ್ಜ್ ಇದೆ ವ್ಯಾಲಿ ಇದೆ ಬಾರ್ಜ್ ಇದೆ ಅದೆಲ್ಲ ಇದೆ ಬೇರೆ ಬೇರೆ ಇದೆ ರಿಡ್ಜ್ ಬಾರ್ಜ್ ವ್ಯಾಲಿ 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 ಇದೆ ಇದ್ರಲ್ಲಿ ಇಲ್ಲಿ ಇದೆ ಡಿಸೈನ್ ರಿಡ್ಜ್ ಮಾತ್ರ ಡಿಸೈನು ಇಲ್ಲಿ ರಿಡ್ಜ್ ಮಾತ್ರ ಆಗ್ತಾ ಇದಾರೆ ಬೇರೆ ಏನಾಗ್ತಾ ಇಲ್ಲ ಅಂಡ್ ಇದ್ರಲ್ಲಿ ಬೇರೆ ಯಾವ ಯಾವ ತರ ಬರುತ್ತೆ ನಮಗೆ ಇದರಲ್ಲಿ ಎರಡು ಪ್ರೊಫೈಲ್ ಇದೆ ಇದು ರಾಯಲ್ ಪ್ರೊಫೈಲ್ ರಾಯಲ್ ಪ್ರೊಫೈಲ್ ಸ್ಕೋರ್ ಆಗಿ ಬರುತ್ತೆ ಮತ್ತೆ ಲೈನ್ ಅಲ್ಲಿ ಬರುತ್ತೆ ಇನ್ನೊಂದು ಪ್ರೊಫೈಲ್ ಫ್ಲೂಟ್ ತರ ಹೌದೌದು ಲೈನ್ 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 ವೀಕ್ಷಕರ ನಾವ್ ಹೇಳ್ತಾ ಇರ್ಬೇಕಾದ್ರೆ ಸ್ಕ್ರೀನ್ ಮೇಲೆ ವಿಡಿಯೋ ಬರ್ತಾ ಇರುತ್ತೆ ನೀವು ನೋಡ್ಕೊಬಹುದು ಇದು ರಾಯಲ್ ಪ್ರೊಫೈಲ್ ರಾಯಲ್ ಪ್ರೊಫೈಲ್ ಅದು ಎಷ್ಟು ಸ್ಕಾರ್ಪೀಟ್ ಬರುತ್ತೆ ನೋಡೋದಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಡಿಫ್ರೆಂಟ್ ಪ್ರೊಫೈಲು ಇದರಲ್ಲಿ ನಮ್ಗೆ ಇದು ಸಿಗುತ್ತೆ ಆಕ್ಸೆಸರಿ ಸಿಗುತ್ತೆ ಹೌದೌದು ಅಲ್ವಾ ಇದೆಲ್ಲ ಗೊತ್ತಾಯ್ತು ಈಗ ಒಂದ್ ಕೆಲಸ ಮಾಡೋಣ ಅಲ್ಲಿ ವರ್ಕ್ ನಡೀತಾ ಇದೆ ನಾವ್ ಅಲ್ಲಿ ಹೋಗಿ ನೋಡ್ಬಿಡೋಣ ಬನ್ನಿ ವೀಕ್ಷಕರೇ ಅಲ್ಲಿ ವರ್ಕ್ ನಡೀತಾ ಇದೆ ನೋಡೋಣ ವೀಕ್ಷಕರೇ ನೋಡಿ ಈ ರೀತಿ ವರ್ಕ್ ನಡೀತಾ ಇರುತ್ತೆ ಇದಕ್ಕೆ ಫಸ್ಟ್ ಈ ತರ ಇದು ಮಾಡ್ಬೇಕಲ್ವಾ ಮಾಡ್ಬೇಕು ಮೇಲೆ ಮೇಲೆ ತೋರಿಸ್ಬಿಡಿ ನಾವು ವೀಕ್ಷಕರಿಗೆ ಕಂಪ್ಲೀಟ್ ಆಗಿ ಈ ರೀತಿ ಫ್ರೇಮ್ ಸ್ಟ್ರಕ್ಚರ್ ಮಾಡ್ಬೇಕಾಗತ್ತೆ ಫ್ರೇಮ್ ಸ್ಟ್ರಕ್ಚರ್ ಮೇಲೆ ಇದನ್ನ ಹೆಂಗೆ ಗ್ರೂ ಮಾಡ್ತಾರೆ ಇದು ಸ್ಕ್ರೂ ಮಾಡ್ತಾರೆ ಮಾಡ್ತಾರೆ ನೋಡೋಣ ಹೋಗೋಣ ಫಸ್ಟ್ ಇಲ್ಲಿ ತೋರಿಸಿ ಸ್ವಲ್ಪ ಇದರ ಮೇಲ್ಗಡೆ ತೋರಿಸಿ ಯಾವ ರೀತಿ ಫಿನಿಶಿಂಗ್ ಬರುತ್ತೆ ಅಂತ ಬಿಟ್ಟು ಸೊ ಇದು ಫಿನಿಶ್ ಇದು ಇದು ಫಿನಿಶ್ ಆಗಿದೆ ಈ ಪಾರ್ಟ್ ಪೂರ್ತಿ ಫಿನಿಶ್ ಆಗಿದೆ ಮೇಲ್ಗಡೆ ಒಂದು ಫಿನಿಶ್ ಓಕೆ ಸೊ ಈ ರೀತಿ ಇಲ್ಲಿ ಫ್ಲಾಟ್ ಬರುತ್ತೆ ಮೇಲ್ಗಡೆ ರಿಜ್ ಹಾಕಿದ್ದಾರೆ ನೋಡಿ ಓಕೆ ಇದು ಲೀಕೇಜ್ ಅಂತೂ ಏನೇ ಇರಲ್ಲ ಏನು ನೋ ಪ್ರಾಬ್ಲಮ್ ಅಂತ ಹೇಳ್ತೀನಿ ಬರೋದಿಲ್ಲ ಓಕೆ ಸೊ ಬನ್ನಿ ವೀಕ್ಷಕರೇ ನೋಡ್ಕೊಂಡ್ ಬಂದ್ಬಿಡೋಣ ಸರಿ ಇವಾಗ ಇಲ್ಲಿ ಫ್ರೇಮ್ ಮಾಡ್ತಿರಲ್ಲ ಸೊ ನಮಗೆ ಏನ ಇಲ್ಲಿ ಈ ಫ್ರೇಮ್ಗೂ ಅದರ್ ರೂಫಿಂಗ್ ಫ್ರೇಮ್ಗೂ ಏನು ಡಿಫ್ರೆನ್ಸ್ ಇರುತ್ತೆ ನಮಗೆ ಅಲ್ಲ ಇದರಲ್ಲಿ ನಮಗೂ ಸ್ಟೋನ್ ಕೋಟ್ ಟೈಲು ವೈಟ್ ತುಂಬಾ ಕಡಿಮೆ ಓನ್ಲಿ ಒನ್ ಸ್ಕ್ವೇರ್ ಫೀಟ್ ಬಂದು ಫೈವ್ ಹಂಡ್ರೆಡ್ ಗ್ರಾಮ್ ಬರುತ್ತೆ ಓನ್ಲಿ ಫೈವ್ ಹಂಡ್ರೆಡ್ ಓನ್ಲಿ ಫೈವ್ ಹಂಡ್ರೆಡ್ ಗ್ರಾಮ್ ಓಕೆ 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 ಬಾಕಿ ಬೇರೆ ಸೆರಾಮಿಕ್ ಟೈಲ್ ಕ್ಲೇ ಟೈಲ್ ಎಲ್ಲ ನೋಡಿದ್ರೆ ತ್ರೀ ಟು ಫೈವ್ ಕೆ ಜಿ ಬರೆಗೂ ಬರುತ್ತೆ ಅದಕ್ಕೆ ಫ್ರೇಮ್ ವರ್ಕ್ ತುಂಬಾ ಸ್ಟ್ರಾಂಗ್ ಆಗಬೇಕಾಗುತ್ತೆ ಅದಕ್ಕೆಲ್ಲ ಇದಕ್ಕೆ ಬಂದು ತ್ರೀ ಪಾಯಿಂಟ್ ಒನ್ ಅಂಡ್ ಹಾಫ್ ಆಫ್ಟರ್ ಸಾಕಾಗುತ್ತೆ ತ್ರೀ ಪಾಯಿಂಟ್ ಒನ್ ಒನ್ ಅಂಡ್ ಆಫ್ ಸೊ ಮೇಲೆ ತೋರಿಸಿ ಆ್ಯಕ್ಚುಲಿ ಅವ್ರು ಏನ್ ಹೇಳ್ತಿದ್ರೆ ಅಂತಂದ್ರೆ ಆ ಫ್ರೇಮಿಂಗು ಸ್ವಲ್ಪ ಲೆಸ್ ಇದ್ರೆ ಫ್ರೇಮಿಂಗ್ ಅಲ್ಲಿ ಕಾಸ್ಟ್ ನಮಗೆ ತುಂಬಾ ಕಡಿಮೆ ಬರುತ್ತೆ ಅಲ್ಲಿ ಕಾಸ್ಟ್ ತುಂಬಾ ಕಡಿಮೆ ಬರುತ್ತೆ ಓಕೆ 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 ಅದಕ್ಕೆ ನಾವು ಈ ರಾಫ್ಟರ್ ಬಂದು ಕಂಪ್ಲೀಟ್ ತೋರಿಸಿ ಫ್ರೇಮಿಂಗ್ ತೋರಿಸಿ ಎಲ್ಲ ರಾಫ್ಟರ್ ಬಂದು ತ್ರೀ ಪಾಯಿಂಟ್ ಒನ್ ಪಾಯಿಂಟ್ ಫೈವ್ ಸೈಝಲೆ ಬರ್ಬೋದು ಮತ್ತೆ ಪರ್ಲಿಮ್ ಬಂದು ಒನ್ ಬೈ ಒನ್ ಒಂದು ಇಷ್ಟು ಅಗಲ ಬರಬಹುದು ವೀಕ್ಷಕರೋಡಿ ಒಂದು ಕಂಬ ಇಂದ ಇನ್ನೊಂದು ಕಂಬದವರೆಗೆ ಟೂ ಮೀಟರ್ ವರ್ಗೂ ಓಕೆ ಒನ್ ಒನ್ ಫೀಟ್ ಫೀಟ್ ಇಲ್ಲ ಇದು ಒಂದು ಡಿಸ್ಟೆನ್ಸ್ ಒಂದು ತ್ರೀ ತ್ರೀ ಪಾಯಿಂಟ್ ಸಿಕ್ಸ್ ಏಟ್ ಎಂ ಎಂ ಬರುತ್ತೆ ತ್ರೀ ಪಾಯಿಂಟ್ ಸಿಕ್ಸ್ ಎಂ ಎಮ್ ಏಟ್ ಓಕೆ ಕಂಪ್ಲೀಟ್ ಆಗಿ ಹೇಳ್ಬೇಕಂತಂದ್ರೆ ಏನು ರೂಫಿಂಗ್ ಇದು ಮಾಡ್ತೀರಾ ಸ್ಟ್ರಕ್ಚರ್ ಮಾಡ್ತೀರಲ್ಲ ಸ್ಟ್ರಕ್ಚರ್ ಅಲ್ಲೇ ಸೇವಿಂಗ್ಸ್ ಆಗುತ್ತೆ ಬಂದ್ಬಿಟ್ಟು ನಾರ್ಮಲ್ ಇವಾಗ ಸಿಂಗಲ್ಸ್ ಮತ್ತೆ ಸೆರಾಮಿಕ್ ಟೈಲ್ ಅದೆಲ್ಲ ಬಂದು ತ್ರೀ ಹಂಡ್ರೆಡ್ ಶಿಂಗಲ್ಸ್ ಎಲ್ಲ ಬಂದು ತ್ರೀ ಹಂಡ್ರೆಡ್ ಪ್ಲಸ್ ಆಗುತ್ತೆ ಫ್ರೈ ಮಾಡಬೇಕು ಮತ್ತೆ ವಿ ಬೋರ್ಡ್ ಆಗಬೇಕು ಅದ್ರ ಮೇಲೆ ಸಿಂಗಲ್ಸ್ ಸಿಂಗಲ್ಸ್ ಇದಾಗುತ್ತೆ ಇದು ಬಂದು ಒಂದು ಟೂ ಫಿಫ್ಟಿ ಟು ಟು ಏಯ್ಟಿವರೆಗೂ ಎಲ್ಲ ಎಲ್ಲ ಕಂಪ್ಲೀಟ್ ಎಲ್ಲ ಕಂಪ್ಲೀಟ್ ಆಗೋಕೆ ಬೇರೆ ಕಂಪೇರಿ ಒಂದು ಹಂಡ್ರೆಡ್ ರುಪೀಸ್ವರೆಗೆ ಸೇವಿಂಗ್ ಆಗುತ್ತೆ ಅಂತ ಹೌದು ಹೌದು ಅಲ್ವಾ ಆದರೆ ರೂಫ್ನಲ್ಲಿ ಪ್ರೀಮಿಯಂ ನಲ್ಲಿ ಸೆರಾಮಿಕ್ ಟೈಲ್ ಆದರೆ ಏನು ಇಂಪೋರ್ಟೆಡ್ ಕ್ಲೇ ಟೈಲ್ ಆದರೆ ಟೂ ಫಿಫ್ಟಿ ಪ್ಲಸ್ ಬರುತ್ತೆ ಪ್ಲಸ್ ಬಂದ್ಬಿಡುತ್ತ ಓಲ್ ಅವರ್ ಎಲ್ಲ ವರ್ಕು ಸೇರಿ ಓಕೆ ಓಕೆ ಇದು ಬಂದು ಟೂ ಫಿಫ್ಟಿ ಟು ಟು ಏಯ್ಟಿ ಕುಳ್ಳೆ ಒಳಗಡೆ ಒಳಗಡೆ ಎಲ್ಲ ಫಿನಿಶ್ ಆಗುತ್ತೆ ಎವ್ರಿಥಿಂಗ್ ಇನ್ಕ್ಲೂಡೆಡ್ ನೀವು ಹೇಳ್ತಾ ಇರುವಂಥದ್ದು ಸೊ ಮೇಲ್ಗಡೆದೆಲ್ಲ ನೀವು ಖರ್ಚೆ ಎಕ್ಸ್ಟ್ರಾ ಬರುತ್ತೆ ಬೇರೆ ರೂಫಿಂಗ್ ಎಲ್ಲ ಹೋದಾಗ ಅದಕ್ಕೂ ಆ್ಯಡ್ ಮಾಡೋಕೆ ಹೋದರೆ ತ್ರೀ ಹಂಡ್ರೆಡ್ ಪ್ಲಸ್ ಬರ್ಬೋದು ಬಟ್ ನಮ್ದು ಮಾಡಿದಾಗ ಟೂ ಫಿಫ್ಟಿಂದ ಟೂ ಏಯ್ಟಿಲಿ ಎವ್ರಿಥಿಂಗ್ ರೂಫಿಂಗ್ ಬಂದುಬಿಡ್ತು ಸ್ಟ್ರಕ್ಚರ್ ಬಂದುಬಿಡ್ತು ಎಲ್ಲ ಬಂದುಬಿಡ್ತು ಯಾಕಂತಂದರೆ ಇಲ್ಲಿ ಗ್ಯಾಪ್ ಜಾಸ್ತಿ ಕೊಡ್ಬೋದು ಅಂತ ಹೇಳ್ತಿದ್ರೆ ಗ್ಯಾಪ್ ಜಾಸ್ತಿ ಕೊಡೋದ್ರಿಂದ ಸ್ಟ್ರೆಂತ್ ಕಮ್ಮಿ ಆಗಿ ಏನು ಏನು ಬರಲ್ಲ ವಾಕ್ ಮಾಡ್ಬೋದು ವಾಕ್ ಮಾಡ್ಬೋದು ಈಸ್ಲಿ ವಾಕ್ ಮಾಡ್ಬೋದು ಮಾಡೋಣ ನಮಗೆ ತೋರಿಸ್ಬೋದು ಹೋಗ್ಬಿಡೋಣ ಹೌದು ಮೇಲೆ ಹೋಗೋಣ ಸ್ಟಾರ್ಟ್ ಮಾಡೋಣ ಇವಾಗ ತೋರಿಸ್ತೀರಾ ಏನ್ ಮಾಡ್ತಾ ಇದ್ದಾರಾ ಅಂತಂದ್ರೆ ಇವಾಗ ಇಲ್ಲಿ ಹೇಗೆ ಫಿಕ್ಸ್ ಮಾಡ್ತಾ ಇದಾರೆ ಅದು ಸ್ವಲ್ಪ ನೋಡಿ ತೋರ್ಸಿ ಹಾಕಿ ಸರ್ ಹಾಕಿ ಓಕೆ ಓಕೆ ಜಸ್ಟ್ ಸಿಕ್ಕಿದ್ರೆ ಆಯ್ತಲ್ವಾ ಅದು ಲಾಕ್ ಮಾಡ್ಬಿಟ್ಟು ಮತ್ತೆ ಸ್ಕ್ರೂ ಬರುತ್ತೆ ಸ್ಕ್ರೂ ಬರುತ್ತೆ ಆಯ್ತು ಹೌದೌದು ಸ್ಕ್ರೂ ಮಾಡಿ ಈ ತರ ಓಕೆ ಈ ಥರ ಲಾಕ್ ಆಗುತ್ತೆ ಹೌದು ಹೌದು ಸೊ ಕಂಪ್ಲೀಟ್ ಎಲ್ಲ ಕಡೆಯೂ ಸ್ಕ್ರೂ ಆಗ್ತಾರೆ ಸರ್ ಇದು ಇಲ್ಲ ಎರಡು ಸೈಡು ಲಾಕ್ ಆಗುತ್ತೆ ಟೂ ಸೈಡು ಟೂ ಸೈಡು ಇಲ್ಲಿ ಒನ್ ಟೈಲ್ ಬಂದು ಇಲ್ಲಿನೂ ಲಾಕ್ ಆಗುತ್ತೆ ಇಲ್ಲೂ ಆಗುತ್ತೆ ಓಕೆ 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 ಸೈಡ್ ಬೈ ಸೈಡ್ ಲಾಕ್ ಆಗುತ್ತೆ ಹೌದು ಓಕೆ ಸೊ ಇಲ್ಲೂ ಮಾಡಿ ಇದು ಮಾಡಿ ಹೆವಿ ವೈನ್ ಬಂದ್ರೂ ಏನು ಏನು ಸರ್ ಇದು ಗಾಳಿ ಬಂದ್ರೆ ಹಾ ಗಾಳಿ ಬಂದ್ರೆ ಏನು ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ನೋ ಪ್ರಾಬ್ಲಮ್ ಇಲ್ಲ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಲಾಕಿಂಗ್ ಓಕೆ ಸೊ ಈ ಥರ ಲಾಕ್ ಮಾಡಿ ಇದು ಮಾಡ್ತಾರೆ ಅಲ್ವಾ ಹೌದು ಓಕೆ ಸೊ ಪರ್ಫೆಕ್ಟ್ ಫಿಕ್ಸ್ ಆಗಿಬಿಡುತ್ತೆ ಇದು ಹೌದು ಒನ್ ಡ್ರಾಪ್ ಕೂಡ ಏನು ವಾಟರ್ ಗ್ಯಾಪೇ ಏನು ಗ್ಯಾಪ್ ಗ್ಯಾಪ್ ಇಸ್ ನೋ ಅಲ್ವಾ ವೀಕ್ಷಕರೇ ನೋಡಬಹುದು ಕಂಪ್ಲೀಟ್ ಆಗಿಲ್ಲ ಎಲ್ಲ ಮಾಡ್ತಾ ಇದ್ದಾರೆ ಸರ್ ಫಿನಿಶಿಂಗ್ ಮಾಡ್ಬಿಡಿ ಸರ್ ಅದು ರಿಡ್ಜ್ ಆಗ್ತಾ ಇದಾರಲ್ಲ ಸರ್ ಇದು ಹೌದೌದು ರಿಡ್ಜ್ ಓಕೆ ಸೊ ಹಾಕಿ ಸರ್ ಹಾಕಿ ಫಿಟ್ ಮಾಡ್ಬಿಡ್ತಾರೆ ವೀಕ್ಷಕರೇ ಇವಾಗ ಒಂದು ಪ್ರಯೋಗ ಮಾಡ್ತಾ ಇದೀನಿ ಸ್ಟ್ರಾಂಗ್ ಅಂತ ಹೇಳ್ತಾ ಇದ್ರೆ ಇನ್ಸುಲೇಷನ್ ಎಲ್ಲ ನೋಡ್ಕೊಂಡ್ ಬಂದ್ವಿ ಇದು ಏನ್ ತೋರಿಸ್ತಾ ಇದು ಟಚ್ ಅಪ್ ಕಿಟ್ ಟಚ್ ಅಪ್ ಕಿಟ್ ಹೌದು ಓಕೆ ಇನ್ಸ್ಟಾಲ್ ಮಾಡುವಾಗ ಏನಾದ್ರೂ ಸ್ಕ್ರಾಚ್ ಏನಾದ್ರೂ ಬಂದ್ರೆ ಅದು ಇದರಲ್ಲಿ ಸ್ಟೋನ್ ಇದು ಸ್ಟೋನ್ ಅದು ಸ್ಟೋನ್ ಗ್ರಾನ್ಯೂಲ್ ಓಕೆ ಸೊ ಇದು ನೋಡಿ ವೀಕ್ಷಕರೇ ಗ್ರೇನ್ಸ್ ಇದು ಓಕೆ ನೋಡಿ ಇಲ್ಲಿ ಒಂಥರ ಗ್ರೇನ್ಸ್ ಇದು

ಬರುತ್ತೆ ಅದಕ್ಕೆ ಜಿಂಗಾಲು ಸ್ಕ್ರೂವೇ ಇದ್ರಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಸ್ಕ್ರೂ ಕೂಡ ಜಿಂಗಾಲು ಹೌದು ಫಿಫ್ಟಿ ಇಯರ್ಸ್ ಪ್ರಾಡಕ್ಟ್ ವಾರಂಟಿ ಕೊಡ್ತಾ ಇದಾರೆ ಅದಕ್ಕೆ ಇದು ಎಲ್ಲ ಕೊಡ್ತಾ ಇದೀರ ಆಲ್ಮೋಸ್ಟ್ ಎಲ್ಲ ಗೊತ್ತಾಯ್ತು ಹೌದು ಸೊ ಇನ್ನ ಹೇಳ್ರಿ ನೀವು ತೌಸಂಡ್ ಸ್ಕ್ವಾರ್ಪಿಟ್ ಮಾಡೋದಕ್ಕೆ ಫೋರ್ ಡೇಸ್ ಫೋರ್ ಡೇಸ್ ಸಾಕಂತ ತ್ರೀ ಟು ಫೋರ್ ಡೇಸ್ ತ್ರೀ ಟು ಫೋರ್ ಡೇಸ್ ಓಕೆ ಇವಾಗ ಯಾರಾದ್ರೂ ನಮ್ ವೀಕ್ಷಕರು ಪ್ರಾಡಕ್ಟ್ ನೋಡಬೇಕು ಅಂದ್ರೆ ಹೆಂಗ್ ಸಿಗುತ್ತೆ ನಾವು ನಂಬರ್ ಕೊಡ್ತೀನಿ ಇದರಲ್ಲಿ ಆದ್ರೆ ಕಾಲ್ ಮಾಡಿದ್ರೆ ನಾವು ಓಲ್ ಓವರ್ ಕರ್ನಾಟಕ ಇವಾಗ ಸಪ್ಲೈ ಮಾಡ್ತಾ ಇದ್ದಾರೆ ಸಪ್ಲೈ ಇದೆ ಸಪ್ಲೈ ಇದೆ ನೋಡ್ಬೋದಾ ನೋಡ್ಬೋದು ನಾವು ನೆಕ್ಸ್ಟ್ ಸಿಕ್ಸ್ ಸಿಕ್ಸ್ ಮಂತ್ಸ್ ನಲ್ಲಿ ಓಲ್ ಓವರ್ ಡಿಸ್ಟ್ರಿಬ್ಯೂಟರ್ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಕಲರ್ ಗಳು ಯಾವ್ದಾದ್ರು ಸಿಗ್ತದೆ ಒಂದು ಟೆನ್ ಕಲರ್ಸ್ ಮೇಲೆ ಇದೆ ಟೆನ್ ಟು ಫಿಫ್ಟೀನ್ ಕಲರ್ಸ್ ಹೇಳ್ಬೋದು ಅದು ಗ್ರೀನ್ ಇದೆ ಫಾರೆಸ್ಟ್ ಗ್ರೀನ್ ಇದೆ ವಾಲ್ನಟ್ ಇದೆ ಬಾರ್ಕ್ ರೆಡ್ ಇದೆ ಬಾರ್ಕ್ ಬ್ರೌನ್ ಚಾರ್ಕೋಲ್ ಗ್ರೇ ಆತರ ಟೆನ್ ಟು ಫಿಫ್ಟೀನ್ ಕಲರ್ಸ್ ಇದರಲ್ಲಿ ಟೆನ್ ಟು ಫಿಫ್ಟೀನ್ ಕಲರ್ಸ್ ಅವೈಲೇಬಲ್ ಇದೆ ಅವೈಲೇಬಲ್ ಇದೆ ಓಕೆ ಓಕೆ ಅಂಡ್ ಇವಾಗ ಫೈನಲ್ ಆಗಿ ಬರೋದು ಪ್ರೈಸಿಂಗ್ ಹೌದು ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಇವಾಗ ಒನ್ ತರ್ಟಿ ಫೈವ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಒನ್ ತರ್ಟಿ ಫೈವ್ ಇಂದ ಸ್ಟಾರ್ಟ್ ಆಗ್ತಾ ಹೌದು 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 ಒನ್ ಫೈವ್ ಟು ಒನ್ ಸಿಕ್ಸ್ಟಿ ಬರೆಗಿದೆ ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಮ್ಯಾಕ್ಸ್ ಅಂತ ಹೇಳಿ ಮ್ಯಾಕ್ಸಿಮಮ್ ಒಂದು ಕ್ವಶನ್ ಇದೆ ನನ್ಗೆ ಹೌದು ಇಸ್ ಇಟ್ ವರ್ತ್ ವರ್ತ್ ಇದು ಶೂರ್ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಹೆಂಗ್ ಹೇಳ್ತೀರಾ ಯಾಕಂದ್ರೆ ಇದು ಅಷ್ಟು ಕಾಸ್ಟ್ಲಿ ಪ್ರಾಡಕ್ಟ್ ಅಲ್ಲ ಇದು ಫಿನಿಶ್ ಅಲ್ಲಿ ಬರುವಾಗ ಟೂ ಫಿಫ್ಟಿ ಟು ಟೂ ಏಟಿ ಫುಲ್ ಫಿನಿಶ್ ಆಗುತ್ತೆ ಸ್ಟ್ರಕ್ಚರ್ ಸೇರಿ ಸೇರಿ ಬೇರೆ ಯಾವ್ದು ರೂಫಿಂಗ್ ಪ್ರಾಡಕ್ಟ್ ಆಗಲಿ ಸೆರಾಮಿಕ್ ಆಗಲಿ ಕ್ಲೇ ಆಗಲಿ ಶಿಂಗಲ್ಸ್ ಆಗಲಿ ಅದೇ ರೇಂಜ್ ಅಲ್ಲಿ ಬರುತ್ತೆ ಪ್ಲಸ್ ಬರುತ್ತೆ ಸಿಂಗಲ್ಸ್ ಆದ್ರೆ ತ್ರೀ ಹಂಡ್ರೆಡ್ ಪ್ಲಸ್ ಬರುತ್ತೆ ಅಷ್ಟು ಕಾಸ್ಟ್ಲಿ ಅಲ್ಲ ಬಟ್ ವರ್ತಿ ಪ್ರಾಡಕ್ಟ್ ಲೈಫ್ ಫಿಫ್ಟಿ ಇಯರ್ಸ್ ವಾರಂಟಿ ಬ್ಯೂಟಿಫುಲ್ ನೋ ಲೀಕೇಜ್ ನೋ ಸೌಂಡ್ ಬೇರೆ ಯಾವ್ದಾರ ಹಾಕಿದ್ರೆ ನಮ್ಗೆ ಇಷ್ಟು ಲೈಫ್ ಕೊಡಲ್ಲ ಇಲ್ಲ ಇಲ್ಲ ಗ್ಯಾರಂಟಿ ಇಲ್ಲ ಗ್ಯಾರಂಟಿ ಇಲ್ಲ ಮೇಂಟೆನೆನ್ಸ್ ಇಲ್ಲ ಇದ್ರಲ್ಲಿ ಮೆಂಟೆನೆನ್ಸ್ ಇಲ್ಲ ಬೇರೆ ಏನಾದ್ರೂ ಮೈಂಟೆನೆನ್ಸ್ ಬರುತ್ತೆ ಇದರಲ್ಲಿ ಏನು ಮೈಂಟೆನೆಸ್ ಇಲ್ಲ ಮೇಂಟೆನೆ ಇನ್ಸ್ಟಾಲ್ ಮಾಡಿದ್ರೆ ನೋ ಟೆನ್ಶನ್ ಐವತ್ತು ವರ್ಷ ಹೌದು ಸೂಪರ್ ಆಗಿ ಹೇಳಿದ್ರೆ ಅಂಡ್ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಕಾಲ್ ಮಾಡಿದಾಗ ಕನ್ನಡ 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 ನಮ್ದು ಪರ್ಸನ್ಸ್ ಇದೆ ಕನ್ನಡ ಮಾತಾಡ್ತಾರೆ ಯಾರಾದ್ರೂ ನೋಡ್ಬೇಕು ಪೀಸಸ್ ನೋಡ್ಬೇಕು ನಾವು ವೆರೈಟಿ ಕಲರ್ ನೋಡ್ಬೇಕು ಅಂದ್ರೆ ಸಾಂಪಲ್ಸ್ ಎಲ್ಲ ಸಿಗುತ್ತೆ ಸಿಗುತ್ತೆ ಅವರು ಸರ್ವಿಸ್ ಎಲ್ಲ ಕಡೆ ಇದೆ ಎಕ್ಸಿಕ್ಯೂಟಿವ್ಸ್ ಮನೆಗೆ ಮನೆ ಮನೆಗೆ ತಗೊಂಡೋಗಿ ತೋರಿಸಬಹುದು ಡೋರ್ ಸ್ಟೆಪ್ ಹೌದೌದು ಸರ್ವಿಸ್ ಕೊಡ್ತೀರಾ ಸೂಪರ್ ಆಗಿ ಹೇಳಿದ್ರೆ ಅಂಡ್ ಇನ್ನೊಂದು ನಮ್ ವೀಕ್ಷಕರಿಗೆ ಕನ್ನಡ ಕವರ್ ವೀಕ್ಷಕ ಸ್ಪೆಷಲ್ ಡಿಸ್ಕೌಂಟ್ ಸಿಗತ್ತ ಮಾಡ್ಬಿಟ್ಟು ಮಾಡ್ಕೊಡ್ತೀನಿ ಕಷ್ಟಪಟ್ಟಾದ್ರು ಕೂಡ ಕನ್ನಡ ಮಾತಾಡ್ತಾ ಇದ್ದಾರೆ ಇದು ಬಹಳ ಖುಷಿ ಆಗ್ತಾ ಇದೆ ನನ್ಗೆ ಬೆಸ್ಟ್ ಡಿಸ್ಕೌಂಟ್ ಅಂತ ಇದ್ದಿರತ್ತೆ ಕನ್ನಡ ಕವರ ವೀಕ್ಷಕರಿಗೆ ಅಂಡ್ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಒಂದು ಯೂನಿಕ್ ಆಗಿರುವಂತಹ ಪ್ರಾಡಕ್ಟ್ ಬೇಕು ಐವತ್ತು ವರ್ಷ ವಾರಂಟಿ ಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಡಾಕ್ಟೈಲ್ಗೆ ಹೋಗ್ಬೋದು ಮೆಟಲ್ ಬೇಸ್ಡ್ ಟೈಲ್ ಅಂತ ಹೇಳ್ಬೋದು ಇದು ತುಂಬ ಸೂಪರಾಗಿರುತ್ತೆ ನೋಡ್ಕೊಂಡು ಬಂದ್ವಿ ವೆರೈಟೀಸ್ ಕೂಡ ತುಂಬ ಚೆನ್ನಾಗಿದೆ ನಾನಂತೂ ಹಂಡ್ರೆಡ್ ಪರ್ಸೆಂಟ್ ರೆಕಮೆಂಡ್ ಮಾಡ್ತೀನಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತದೆ ಅಲ್ಲಿಂದ ಇವನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಹೆಚ್ಚಿನ ಮೆಚ್ಚನ್ನು ತಿಳ್ಕೊಬಹುದು ಸರ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕೇರಳ ಬರ್ಬೋದಾ ಶೋರ್ ಅಲ್ಲಿ ತುಂಬಾ ಪ್ರಾಜೆಕ್ಟ್ ಇದೆ ವೀಕ್ಷಕರಿಗೆ ನಮಗೆ ತೋರಿಸಬಹುದು ಫ್ಯಾಕ್ಟ್ರಿಗೂ ಬರ್ತೀನಿ ಶೋರ್ ಶೋರೂಮ್ಗೂ ಬರ್ತೀನಿ ಅಲ್ಲೂ ಪ್ರಾಜೆಕ್ಟ್ ಗಳನ್ನ ತೋರ್ಸೋಣ ಪ್ರಾಡಕ್ಟ್ ಹೆಂಗಿರುತ್ತೆ ಬೇರೆ ಬೇರೆ ವೆರೈಟಿ ಕೂಡ ತುಂಬಾ ವೆರೈಟಿ ತೋರಿಸ್ಬಿಡಣ ಪ್ರಾಜೆಕ್ಟ್ ಕೂಡ ಇದೆ ನಮಗೆ ತೋರಿಸಬಹುದು ತೋರಿಸಬಹುದು ಸೊ ಏನಾದರೂ ಕಾಯ್ತಾ ಇದ್ರೆ ಡೆಫಿನೆಟ್ಲಿ ಮುಂದಿನ ವಿಡಿಯೋದಲ್ಲಿ ಸರ್ ಶೋರೂಮ್ ಅನ್ನ ವಿಸಿಟ್ ಮಾಡ್ತೀವಿ ಅಲ್ಲಿ ನಾವು ನಿಮಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ ಸರ್ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ರೂಪಿಂಗ್ ಪ್ರಾಡಕ್ಟ್ ಅಂತ ಅಂದ್ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ಲೈವ್ ವೀಕ್ಷಕರಿಗೆ ಉತ್ತಮ ಉತ್ತಮವಾದ ವಿಡಿಯೋ ತೊಂದರೆ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಏನೇ ಆದ್ರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು ಯಾಕಂದ್ರೆ ಕನ್ನಡಿಗರೇ ಕನ್ನಡ ಬೆಳೆಸ್ಬೇಕು ನಮಸ್ಕಾರ